हाय फ्रेंड्स, वेलकम टू माय चैनल। फ्रेंड्स, इवत नान डेली व्लॉग मारता इदिनी। व्लॉग इष्ट आदरे प्लीज ओंद लाइक माडी। इन्नु यार नान चैनल ना सब्सक्राइब आगिल्ल प्लीज सब्सक्राइब माड्कोळ्ळि। पक्कदल्ले इरुवंत बेल बटन क्लिक माडी, अदरिंद नान यावदे आ वीडियो अपलोड माडिद्रु नीवे फर्स्ट नोडबहुदु। फ्रेंड्स, वीडियो इष्ट आदरे प्लीज लाइक कोडोदु मात्र मरिबेडि। प्लीज इदन्न निम्म फ्रेंड्स जोते फैमिली जोते शेर माड्कोळ्ळि। इवत्तिन डे ऐनेन माड्तीनि अंत ना निमगे तोरिस्तीनि। शापिंग होगोण अंत अंदुकोंडिदीनि। ಸ್ನಾನ ಆಯಿತು, ಕೂದಲು ಒಣಸ್ಕೋತಾ ಇದ್ದೀನಿ, ತಿಂಡಿ ಕೂಡ ಆಯಿತು, ದೋಸೆ। ಬನ್ನಿ ವಿಡಿಯೋನ ಶುರು ಮಾಡೋಣ। ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಫ್ರೆಂಡ್ಸ್ ರೆಡಿ ಆಗಿದ್ದೀನಿ, ಏನು ರೆಡಿ ಆಗಿಲ್ಲ, ಸಿಂಪಲ್ ಆಗಿ ಕೂದಲಿಗೆ ಒಂದು ಕ್ಲಿಪ್ ಹಾಕೊಂಡಿದ್ದೀನಿ, ಬೊಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ। ಪಾಪು ಮಲಗಿದ್ಲು ಎದ್ಬಿಟ್ಲು ನೋಡಿ। ಇವಾಗಂತೂ ಅವಳು ನೆಲ್ಬಿಟ್ಟು ಹೋಗೋಕ್ಕೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ। ನಮ್ಮ ಅಜ್ಜಿ ಇಟ್ಕೊಂಡಿದ್ರು, ಸೊ ಅದಕ್ಕೆ ನಾನು ಹೋಗಿ ಬಂದೆ। ಇದು ನಮ್ಮಪ್ಪ, ಹೋಗ್ತಾ ಇದ್ದೀವಿ, ಚೆನ್ನಾಗಿ ಅನ್ನಿಸ್ತಾ ಇದೆ। ನನಗೆ ತುಂಬ ಟ್ರಾವೆಲಿಂಗ್ ಮಾಡೋಕ್ಕೆ ಇಷ್ಟ, ನನಗೆ ಯಾವಾಗಲೂ ಹೊರಗೆ ಸುತ್ತಾಡೋಕ್ಕೆ ಸಖತ್ ಇಷ್ಟ। ಇದು ಪೆಟ್ರೋಲ್ ಬ್ಯಾಂಕ್, ಪೆಟ್ರೋಲ್ ಹಾಕ್ಸ್ತಾ ಇದ್ವಿ ನೋಡಿ ಫ್ರೆಂಡ್ಸ್। ಸಖತ್ತು ಮಳೆ, ಮಳೆಗಾಲ ಆಗಿರೋದ್ರಿಂದ ರೋಡಲ್ಲಿ ಒಬ್ಬರೂ ಇಲ್ಲ। ನಮ್ಮೂರಲ್ಲಂದರೂ ತುಂಬ ಅಂದರೆ ತುಂಬ ಮಳೆ, ಬಿಡುವೇ ಇಲ್ಲ, ಅಷ್ಟು ಮಳೆ ಬರ್ತಾ ಇತ್ತು ಈಗ ಮತ್ತೆ। ಅದರಲ್ಲೇ ನೆನ್ಕೊಂಡು ಹೋದ್ವಿ, ನಮ್ಮಪ್ಪ ಸಖತ್ ಬೇಜಾರು ಮಾಡ್ಕೊಂಬಿಟ್ರು, ಅದಕ್ಕೆ ಶಟರ್ ಹಾಕೊಂಡು ಹೋಗಿದ್ದು ನಾನು ಮಳೆ ಬರ್ತಾ ಇದೆ ಅಂತ। ಪಾಪುಗೆ ಡ್ರೆಸ್ ಶಾಪಿಂಗ್ ಮಾಡಬೇಕಿತ್ತು, ಮಳೆಗಾಲ ಆಗಿರೋದ್ರಿಂದ ಶಟರ್ ತಗೊಳ್ಳೋಣ ಅಂತ ಹೋಗಿದ್ವಿ, ಸೊ ಶಟರ್ ತಗೊಂಡ್ವಿ। ತುಂಬ ತುಂಬ ತೋರಿಸಿದ್ರು, ನನಗೆ ಯಾವುದು ಇಷ್ಟ ಆಗಲಿಲ್ಲ, ಜರ್ಕಿನ್ ತೋರಿಸಿದ್ರು, ಶಟರ್ ತೋರಿಸಿದ್ರು। ಪಾಪು ಬಟ್ಟೆಗಳೆಲ್ಲ ಇದು ಚೆನ್ನಾಗಿತ್ತು, ಈ ಅಂಗಡಿ ಮಕ್ಕಳಿಗೆ ಅಂತಲೇ ಮಾಡಿದ್ದಾರೆ, ಭದ್ರಾವತಿಯಲ್ಲಿ ಬಸವೇಶ್ವರ ಸರ್ಕಲ್। ಇದು ಚೆನ್ನಾಗಿತ್ತು ಜರ್ಕಿನ್ನು, ಬಟ್ ಜಿಪ್ ಹಾಳಾಗ್ಬಿಡುತ್ತೆ, ಅಷ್ಟು ಸೇಫ್ ಅಲ್ಲ ಅಂತ ತಗೊಳ್ಳಲಿಲ್ಲ। ಆ್ಯಂಡ್ ಇದು ಹಾಕ್ತಾನೂ ಇರಲಿಲ್ಲ, ಇಲ್ಲಿ ಮೇಲೆ ಹಾಕಿರೋದು ಇಷ್ಟ ಆಯಿತು, ಚೆನ್ನಾಗಿತ್ತು, ತುಂಬ ದಪ್ಪಕ್ಕೂ ಇತ್ತು, ಚಳಿಗಿಳಿ ಏನೂ ಆಗಲ್ಲ ಅಂತ ನಮ್ಮಪ್ಪ ಇದನ್ನು ತಗೋ ಅಂದರು। ಸರಿ ಓಕೆ ಅಂತ ತಗೊಂಡ್ವಿ। ಇದೊಂದು ಶಟ್ರು ಬೈ ಮಾಡಿದೆ, ಇದೆ ನಮ್ಮಪ್ಪಂಗೆ ನನ್ನ ಮಗಳಂದರೆ ಸಖತ್ ಇಷ್ಟ, ನನ್ನ ಅಪ್ಪನೇ ಎಲ್ಲ ಮುಂದೆ ನಿಂತ್ಕೊಂಡು ಏನು ಬೇಕು ಏನು ಬೇಡ ಎಲ್ಲ ಚಾಯ್ಸ್ ಮಾಡ್ತೀರ। ಆ್ಯಂಡ್ ಈ ಟೋಪಿಗಳು ತುಂಬ ಇಷ್ಟ ಆದವು, ಕ್ಯೂಟ್ ಕ್ಯೂಟ್ ಆಗಿದ್ವು, ನನ್ನ ಮಗಳಿಗೊಂದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ। ತಗೊಂಡಿದ್ದೀನಿ ಒಂದು, ಲಾಸ್ಟಲ್ಲಿ ಪಿಕ್ ಹಾಕ್ತೀನಿ ನೋಡಿ। ಎಲ್ಲ ಬೇರೆದೆಲ್ಲ ಸಖತ್ತು ತಳ್ಳುಗಿತ್ತು, ಸ್ಟೈಲಿಗಲ್ಲ, ಮಗು ಸೇಫ್ಟಿ ಮುಖ್ಯ ಅಂತ ಟೋಪಿ ಇಷ್ಟ ಆಗಿತ್ತು, ಬಟ್ ನಾನು ಇದೊಂದು ತಗೊಳ್ಳಲಿಲ್ಲ, ನಮ್ಮಪ್ಪ ಬೇಡ ಅಂದರು। ಸೊ ಶಾಪಿಂಗ್ ಮಾಡಾಯಿತು, ಪಾಪುಗೆ ಫ್ರೂಟ್ಸ್ ಬೇಕಿತ್ತು, ಸೊ ಅದಕ್ಕೆ ಫ್ರೂಟ್ಸ್ ತಗೊಂಡ್ವಿ। ನೆಕ್ಸ್ಟ್ ಅಲ್ಲೇ ಮುಂದಕ್ಕೆ ಈ ಥರ ಕ್ಲಿಪ್ಸು ಏನೇನೋ ಇಟ್ಟಿದ್ರು, ನಾವು ಹುಡ್ಗಿರು ಫಸ್ಟೇ ಗೊತ್ತಲ್ಲ, ನೋಡ್ತಿದ್ದಂಗೆ ಹೋಗಿ ನಿಂತ್ಕೋತೀವಿ, ನೋಡ್ತಾ ಇದ್ದೆ। ಬಟ್ ನಾನು ಇಲ್ಲೇನು ತಗೊಳ್ಳಲಿಲ್ಲ, ಅಲ್ಲೇನು ಇಷ್ಟ ಆಗಲಿಲ್ಲ ನನಗೆ। ಅಣ್ಣಂದು ನನ್ನ ಹತ್ರ ಒಂದು ಬ್ಲೂ ಕಲರ್ ಸ್ಯಾರಿ ಇದೆ, ಗ್ರೀನ್ ಕಲರ್ ಸ್ಯಾರಿ, ಬ್ಲೂ ಕಲರ್ ಬ್ಲೌಸು, ಬಟ್ ಆ ಬ್ಲೌಸ್ಗೆ ಸ್ಲೀವು ಮಿಸ್ ಆಗಿಬಿಟ್ಟಿತ್ತು, ಅಂದರೆ ಶಾರ್ಟೇಜ್ ಆಗಿತ್ತು, ಸೊ ಅದಕ್ಕೆ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿದ್ದೆ ನೆಟೆಡ್ ಸ್ಲೀವ್ ತಗೊಳ್ಳೋಣ ಅಂತ। ಅಲ್ಲಿ ನೆಟೆಡ್ ಬಟ್ಟೆ ಇರಲಿಲ್ಲ, ಸ್ವಲ್ಪ ಡಿಸೈನಬಲ್ ಆಗಿತ್ತು, ಇನ್ನೊಂದು ಮ್ಯಾಚಿಂಗ್ ಸೆಂಟ್ರ್ ನೋಡಿದೆ ಅದು ಕ್ಲೋಸ್ ಆಗಿತ್ತು, ಸೊ ಇನ್ನೂ ಬರೋಕ್ಕಾಗಲ್ಲ ಪಾಪುನ ಬಿಟ್ಟು ಅಂತ ಇಲ್ಲೇ ಬೈ ಮಾಡಿದೆ। ಅರ್ಧ ಮೀಟ್ರು ತಗೊಂಡೆ ಅಷ್ಟೇ, ನನಗೆ ಅರ್ಧ ಮೀಟ್ರು ಸಾಕು, ಅದೇ ಜಾಸ್ತಿ, ಅವ್ರಿಗೆ ಇನ್ನೂ ಕಮ್ಮಿ ಕೇಳಿದೆ, ಇಲ್ಲ ಬರಲ್ಲ, ಅರ್ಧ ಮೀಟ್ರು ತಗೋಬೇಕು ಅಂದರು। ಇದು ಈ ಥರ ಬ್ಲೂನ ಬೈ ಮಾಡಿ। ನೆಕ್ಸ್ಟ್ ಇಲ್ಲಿ ಹೊರಗಡೆ ಬಂದ್ವಿ, ಕ್ಯೂಟ್ ಕ್ಯೂಟಾಗಿ ಒಂಥರ ಚೆನ್ನಾಗಿತ್ತು ಗೊಂಬೆಗಳು, ಪಾಪುಗೆ ತಗೊಳ್ಳೋಣ ಅಂತ ನೋಡಿದೆ। ಅವ್ರು ಒಂದಕ್ಕೆ 800 900 ಹೇಳಿದ್ರು, ನಮ್ಮಪ್ಪ ಇದೊಳು ಹೊಡ್ದಾಕಂತಾಳೆ, ಬೇಡ ಬಾ ಬೇರೆ ಏನಾದರೂ ತಗೊಳ್ಳೋಣ ಅಂತ ಅಂದರು, ಸೊ ಆಯಿತು ಅಂತ ಹೋದ್ವಿ। ಈಗ ಸ್ವಲ್ಪ ಮನೆಗೆ ತರಕಾರಿ ಶಾಪಿಂಗ್ ಮಾಡಬೇಕಿತ್ತು, ಸಂಡೇ ಆಗಿರೋದ್ರಿಂದ ಇವತ್ತು ಸಂತೆ ಇರುತ್ತೆ, ಸೊ ಸಂತೆಗೆ ಹೋಗಿದ್ವಿ। ಇದು ನಮ್ಮ ಭದ್ರಾವತಿ ಸಂತೆ, ತುಂಬ ಮಳೆ ಬರ್ತಿರೋ ಕಾರಣ ಎಲ್ಲರೂ ಛತ್ರಿ ಇಟ್ಕೊಂಡು ಕೂತಿದ್ರು,
ಜನ ಯಾರೂ ಇರಲಿಲ್ಲ, ಎಲ್ಲರೂ ಸಪ್ಪಗೊತ್ತಿದ್ರು. ಮಳೆಗಾಲ ಅಲ್ಲ, ಸೊ ಜಾಸ್ತಿ ಜನ ಬರಲ್ಲ ಸಂತೆಗೆ, ಸ್ವಲ್ಪ ಜನನೇ ಇದ್ದಿದ್ದು. ಬಟ್ ತರಕಾರಿಗಳ ರೇಟ್ ಎಲ್ಲ ಜಾಸ್ತಿ ಇತ್ತು, ಟೊಮೊಟೊ ರೇಟ್ ಕಡಿಮೆ ಆಗಿಬಿಟ್ಟಿತ್ತು, 10 ರೂಪಾಯಿ ಕೆಜಿ. ತರಕಾರಿ ಎಲ್ಲ ಜಾಸ್ತಿ ಆಗಿತ್ತು. ನಮ್ಮಪ್ಪ ಎಲ್ಲ ನೋಡಿ ನೋಡಿ ಆರಿಸ್ಕೊತಾ ಇದ್ರು. ನಾನು ಸುಮ್ಮನೆ ಹೋಗ್ತಾ ಇದ್ದೆ, ನೋಡಿ ನಮ್ಮ ಭದ್ರಾವತಿ ಸಂತೆ ಇದೆ. ಭದ್ರಾವತಿಯಲ್ಲಿ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಖುಷಿಯಾಗುತ್ತೆ ನನಗೆ. ನಾವು ಬೀನ್ಸು, ನುಗ್ಗೆಕಾಯಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಆ್ಯಂಡ್ ಲೆಮನ್ ಇಷ್ಟು ಬೈ ಮಾಡಿದ್ವಿ. ಮಳೆ ಆದರೂ ಎಲ್ಲ ಮಾರ್ತಾ ಇದ್ರು. ನೋಡಿ ಟೊಮೊಟೊನ ಹೆಂಗಿದೆ, ಎಷ್ಟೊಂದು ಗುಡ್ಡೆ, ಎಷ್ಟು ಕಲ್ ಕಲ್ಲರಾಗಿದೆಯಲ್ಲ, ಕಲರ್ಫುಲ್ಲಾಗಿ. ಬಟ್ ನಾವು ಕಾಯೇ ತಗೊಳ್ಳೋದು, ಅಣ್ಣ ಆದರೆ ಒಗಾಸ್ಬೇಕಾಗುತ್ತೆ ಅಂತ ನಮ್ಮಪ್ಪಂಗೆ ಕಾಯಿ ಕಾಯಿ ತಗೋ ಅಂತ ಹೇಳ್ತಿದ್ದೆ. ಅದು ನಮ್ಮಪ್ಪ ಲಾಸ್ ಆಗ್ತಾ ಇದ್ರು. ಎಷ್ಟೊಂದು ಥರ ಆಯಿತು, ಆಲೂಗಡ್ಡೆ ಸಹಿತ ತಗೊಂಡ್ವಿ. ನಮ್ಮಮ್ಮಂಗೆ ಇಷ್ಟ ಆಗಲ್ಲ ಆಲೂಗಡ್ಡೆ. ಇದು ನಮ್ಮ ಸಂತೆ. ಹೇಗಿತ್ತು ನಮ್ಮ ಸಂತೆ ಶಾಪಿಂಗ್ ಅಂತ ಕಮೆಂಟ್ ಮಾಡಿ. ಸಂತೆಗೆ ಬಂದಮೇಲೆ ಮಂಡಕ್ಕಿ ತಗೊಂಡಂಗೆ ಹಂಗೆ ಹೋಗೋ ಚಾನ್ಸೇ ಇಲ್ಲ. ನಾವು ಯಾವಾಗಲೂ ಖಾರ ಮಂಡಕ್ಕಿ, ಯಾವುದಾದ್ರೂ ಒಂದು ಸ್ವೀಟ್ ತೊಗೊಂಡು ಹೋಗೇ ಹೋಗುತ್ತೆ ನಮ್ಮಪ್ಪ. ಸೊ ಅದನ್ನ ಫ್ರೆಂಡ್ಸ್ ಸಂತೆ ಮಾಡಿ ಆಯಿತು, ಹೋಗ್ತಾ ಇದ್ದೀವಿ. ಮಳೆ ಇಲ್ಲ, ಇವಾಗ ಕಡಿಮೆ ಆಗಿದೆ. ತರಕಾರಿ ಎಲ್ಲ ತುಂಬ ಸಂತೆ ಎಲ್ಲ ಮಾಡ್ಕೊಂಬಂದಿದ್ವಿ ಹೊರಗಡೆ. ಹೊರಗಡೆ ಇದು ಜೋಳ ಬೆಳೆಸ್ತಾ ಇದ್ರು. ನಮ್ಮಪ್ಪ ಗಾಡಿ ತಂಬರಕ್ಕೆ ಹೋಗಿದ್ರು, ನೋಡ್ತಾ ನಿಂತಿದ್ದೆ. ನಾನೇನು ತಿನ್ನಲಿಲ್ಲ, ಜಸ್ಟ್ ನೋಡ್ತಾ ಇದ್ನಲ್ಲ ಅಂತ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ನೆಕ್ಸ್ಟು ಫ್ರೈಡೇ ರಾಖಿ ಹಬ್ಬ ಇರೋದ್ರಿಂದ ನಮ್ಮ ಅಣ್ಣಂಗೆ ರಾಖಿ ಕಟ್ಟಬೇಕಿತ್ತು. ಸೊ ಹೆಂಗೂ ಟೌನಿಗೆ ಬಂದಿದ್ದೆ, ಮತ್ತೆ ಮತ್ತೆ ಪಾಪನ ಬಿಟ್ಟು ಬರೋಕ್ಕಾಗಲ್ಲ ಅಂತ ನಮ್ಮಮ್ಮ ಈ ಸಂಡೇನೇ ತೊಗೊಂಬಂದಿದ್ರು. ಇದನ್ನು ತೊಗೊಂಡಿದ್ದೀನಿ, ಅದಕ್ಕೆ ಈ ಸಂಡೇನೇ ಹೋಗಿ ಬೈ ಮಾಡಿದೆ. ಫೈನಲಿ ಮನೆಗೆ ಬಂದ್ವಿ, ಎಲ್ಲ ಮುಗಿಸಿ. ನನಗೆ ನನ್ನ ಪಾಪು ಯಾವಾಗ ನೋಡ್ತೀನೋ ಅಂತ ತುಂಬ ಅನ್ನಿಸ್ತಿತ್ತು. ಮೂಡೇ ಇರಲಿಲ್ಲ, ಏನೂ ತಿನ್ನಲಿಲ್ಲ ಪಾಪುನ ಮನೇಲಿ ಬಿಟ್ಟು ಬಂದಿರೋ ಕಾರಣ. ಫಸ್ಟು ಅವಳನ್ನೇ ನೋಡೋಕೆ ಹೋಗಿದ್ದು, ಪಾಪಚ್ಚಿ ಅವಳು ಮಲ್ಕೊಂಬಿಟ್ಟಿಲ್ಲ ಅಂತ ಆಗ್ತಾನೆ. ನಮ್ಮ ಅಜ್ಜಿ ಆಟ ಆಡಿಸಿ ಮಲಗಿಸಿದ್ದೀನಿ ಅಂದರು. ಎಷ್ಟು ಕ್ಯೂಟಾಗಿ ಮಲಗಿದ್ಲಲ್ಲ ಅಂದರೆ ನನಗೆ ಎಷ್ಟು ಇಷ್ಟ. ನನ್ನ ಮುದ್ದು ಬಂಗಾರಿ ಅದು ನೋಡಿ, ಎಷ್ಟು ಚೆನ್ನಾಗಿ ಮಲಗಿತ್ತು ಗೊತ್ತಾ. ನನಗೆ ಎಷ್ಟು ಬೇಜಾರಾಗ್ತಿತ್ತು, ಆ ಪಾಪನ ಎಲ್ಲಿ ಬಿಟ್ಟೋಗೋಕ್ಕೂ ನಂಗೆ ಮನ್ಸು ಬರೋಲ್ಲ. ಹೋಗ್ತಾ ನಾನೇ ನೋಡ್ತಾ ಇತ್ತು, ನಾನು ಬೇರೆ ಎಬ್ರಿಸೋಗ್ಬಿಟ್ಟಿದ್ನ ನೋಡಿ, ಎಷ್ಟು ಮುದ್ದಾಗಿ ಮಲ್ಕೊಂಡಿದ್ದಾಳೆ ನನ್ನ ಚಿನ್ನು. ತುಂಬ ಅರ್ಟ್ ಆಗ್ತಿತ್ತು ಇವಳಿಗೆ, ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಡ್ತು. ನೋಡಿದ ತಕ್ಷಣ ಒಂದು ಮುದ್ದು ಕೊಟ್ಬಿಟ್ಟೆ. ನನ್ನ ಮಗಳದ್ರೆ ನಂಗೆ ಅಷ್ಟಿಷ್ಟ, ಅದೊಂಥರ ಎಮೋಷನಲ್, ಹೇಳ್ಕೊಳಕ್ಕಾಗಲ್ಲ ಅಷ್ಟು ಎಮೋಷನಲ್, ಎಲ್ಲ ಅಮ್ಮಂದ್ರಿಗೂ ಇರುತ್ತೆ. ಸೊ ನೆಕ್ಸ್ಟು ಸಂಜೆ ಆಗಿತ್ತಲ್ಲ ಅಂತ ಕಾಫಿ, ಆಮೇಲೆ ಖಾರ ಮಂಡಕ್ಕಿ. ಅಲ್ಲಿ ನಾವೇನೂ ತಿನ್ನಲಿಲ್ಲ, ಪಾಪು ಮನೇಲಿ ಬಿಟ್ಟು ಬಂದಿದ್ವಿ ಅಂತ. ಸೊ ಅದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ಕಾಫಿ ಕರಿ ಮಂಡಕ್ಕಿ ಮಾಡ್ಕೊಂಡು ತಿಂದ್ವಿ. ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಏನು ತಂದೆ ಪಾಪುಗೆ ಅಂತ ತೋರಿಸ್ತೀನಿ ನೋಡಿ. ನನ್ನ ಪಾಪುಗೆ ಈಗ ಮಳೆಗಾಲ ಅಲ್ಲ, ಸೊ ಶಟರ್ ತೊಗೊಂಡು ಬಂದಿದ್ದೀನಿ. ಆಮೇಲೆ ಪಾಪು ತುಂಬಾ ಸೂಸು ಮಾಡಿ ಚಡ್ಡಿಗಳೆಲ್ಲ ಖಾಲಿ, ಅವಳ ಹತ್ರ ಒಂದು 30 ಚಡ್ಡಿ ಇದ್ದಾವೆ, ಅದೆಲ್ಲ ನೆನೆಸಿ ನೆನೆಸಿ ಹಾಕ್ಬಿಡ್ತಾಳೆ, ಚಡ್ಡಿಗಳೇ ಇರಲ್ಲ. ಸೊ ಅದಕ್ಕೆ 4 ಚಡ್ಡಿ ತಂದಿದ್ದೀನಿ ನೋಡಿ, ಈ ಥರ ಈ ಥರ ಚಡ್ಡಿ ಶಾಪಿಂಗ್ ಮಾಡಿದ್ವಿ. ಆಮೇಲೆ ಶಟರ್ ಕೂಡ ಆಲ್ರೆಡಿ ಅವಳ ಹತ್ರ 2 ಇದೆ, ಇನ್ನೊಂದು ಇರಲಿ ಒಗ್ದಾಕಿರ್ತೀವಿ ಅಂತ ತಗೊಂಡೆ. ಇದು ತುಂಬಾ ದಪ್ಪಗೆ ಬೆಚ್ಚಗಿದೆ, ಸೊ ಈ ಶಟರ್ ತಗೊಂಡ್ವಿ ಫೈನಲಿ. ಆ್ಯಂಡ್ ನನಗೆ ನಾನೇನೋ ಶಾಪಿಂಗ್ ಮಾಡಬೇಕಿತ್ತು ಅಂದರೆ, ನನ್ನ ಹತ್ರ ಒಂದು ಈ ಕಲರ್ ಬ್ಲೌಸ್ ಇತ್ತು, ಸೊ ಅದು ಪೀಸ್ ಕಡಿಮೆ ಇತ್ತು, ಸ್ಲೀವ್ ಹಚ್ಚೋಕ್ಕೆ ಶಾರ್ಟೇಜ್ ಆಗಿಬಿಟ್ಟಿತ್ತು. ನಾನೇ ಅದನ್ನು ಹೊಲ್ಕೊಂಡಿದ್ದು. ಹೇಗೆ ಇದನ್ನು ಸ್ಲೀವ್ ಅಟ್ಯಾಚ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಇದೊಂದು 1/2 ಮೀಟ್ರು ಸ್ಲೀವ್ ಇರಲಿಲ್ವಲ್ಲ, ಸೊ ಅದಕ್ಕೆ ನೆಟೆಡ್ ಬಟ್ಟೆ ತಗೊಂಡೆ. ಇದೊಂದು 1/2 ಮೀಟ್ರು ನೆಟೆಡ್ ಬಟ್ಟೆ ತಗೊಂಡೆ. ನನಗೆ ಶಾಪ್ ಮಾಡಿದ್ದು ಇಷ್ಟೇ. ಆಮೇಲೆ ನಮ್ಮ ಅಣ್ಣಂಗೆ ಶಾಪಿಂಗ್ ಮಾಡಿದೆ, ಏನಂದರೆ ಈ ಶುಕ್ರವಾರ ರಾಖಿ ಹಬ್ಬ ಅಲ್ಲ, ಸೊ ಅದಕ್ಕೆ ಈ ರಾಖಿ ತಗೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ.
ಇದು ರಾಖಿ ತಗೊಂಡ್ ಈ ರಾಖಿನ ಬೈ ಮಾಡಿದೆ ಇಷ್ಟ ಆಯ್ತು ನನಗೆ ಇಷ್ಟ ಆಯ್ತು ನನಗೆ ಸೋ ಅದಕ್ಕೆ ನಾನು ಇದನ್ನು ಬೈ ಮಾಡಿದೆ ಇದಕ್ಕೆ 200 ರೂಪಾಯಿ ಹೇಳಿದ್ರು ಬಟ್ ಕಾಸ್ಟ್ ಜಾಸ್ತಿ ಆಯಿತು ಅಂತ ಅನಿಸ್ತು ನನಗೆ 200 ರೂಪಾಯಿ ಜಾಸ್ತಿ ಬಟ್ ಚೆನ್ನಾಗಿದೆ ನೋಡೋಕ್ಕೆ ಶರ್ಟರ್ ಎಲ್ಲ ನಮ್ಗೆ ತುಂಬ ಡಿಸೈನಿನ ಟೋಪಿಗಳೆಲ್ಲ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿತ್ತು ಬಟ್ ನಾನು ಇದನ್ನು ತಗೊಂಡೆ ಡಿಸೈನ್ ಮುಖ್ಯ ಅಲ್ಲ ಕಿವಿಯೆಲ್ಲ ಬೆಚ್ಚಗಿರಬೇಕು ಇದು ತಗೋ ಅಂತ ನಮ್ಮ ಅಪ್ಪ ಅಂದರು ಸೊ ಅದಕ್ಕೆ ಇದು ಅಂತಂದರೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್